ಹಾಯ್ ಫ್ರೆಂಡ್ಸ್, ನಾಗವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ, ತುಂಬಾ ಬೇಗ ಮಾಡ್ಬೋದು, ಹಾಗೆ ಕೂಡ ತುಂಬ ಇದು ಹೆಲ್ತಿ ರೆಸಿಪಿ. ಸೊ ಇವತ್ತಿನ ರೆಸಿಪಿಯಲ್ಲಿ ನಾನು ಮಾಡ್ತಾ ಇರೋದು ರಾಗಿ ಪೂರಿ, ಹಾಗೆಯೇ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬಾಂಬೆ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಾಂಬೆ ಚಟ್ನಿ ಮಾಡೋಣ. ಇದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ನೋಡಿ, ಟೊಮೆಟೊ ತೊಗೊಂಡಿದ್ದೀನಿ, ಎರಡು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಸಾಸಿವೆ ಒಗ್ಗರಣೆಗೆ, ಅರಿಶಿಣದ ಪುಡಿ 1/4 ಸ್ಪೂನಷ್ಟು ಬೇಕಾಗುತ್ತೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಡಲೆಬೇಳೆ ಉದ್ದಿನಬೇಳೆ 1/1 ಟೀಸ್ಪೂನಷ್ಟು, ಇದು ಶುಂಠಿ ತುರಿ 1/4 ಸ್ಪೂನಷ್ಟು ತಗೊಳ್ಳಿ, ನಿಂಬೆಹಣ್ಣಿನ ರಸ 1/4 ಓಳಷ್ಟು ಬೇಕಾಗುತ್ತೆ, ಆಯಿಲ್ ಬೇಕಾಗುತ್ತೆ ಒಗ್ಗರಣೆಗೆ, ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಬಾಂಬೆ ಚಟ್ನಿಗೆ ನಮಗೆ ಕಡಲೆ ಹಿಟ್ಟು, ಅಂದರೆ ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ 4 ತೊಗೊಂಡಿದ್ದೀನಿ, ಸಣ್ಣಕ್ಕೆ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈರುಳ್ಳಿನ ಹಾಕೋಬೋದು, ಜಾಸ್ತಿ ಬೇಕಂದರೆ ಈರುಳ್ಳಿನ ಜಾಸ್ತಿ ಬಳಸ್ಕೋಬೋದು. ಬಾಂಬೆ ಚಟ್ನಿಗೆ ಮೊದಲು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಇಟ್ಕೊಂಬಿಡೋಣ. ನೋಡಿ, 1/2 ಸ್ಪೂನಷ್ಟು ಹಾಕೋತೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಗಂಟಿಲ್ದಂಗೆ ಇದನ್ನು ಕಲಸ್ಕೋಬೇಕಾಗತ್ತೆ. ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಬಿಸಿಯಾಗಿದೆ. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ 1 ಟೀಸ್ಪೂನ್, ಕಡಲೆಬೇಳೆ ಉದ್ದಿನಬೇಳೆ 1/1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ, ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಶುಂಠಿ ಹಾಕೋತೀನಿ, ಟೊಮೆಟೊ ಹಾಕ್ಕೊಳ್ಳೋಣ, ಅರಿಶಿನ ಪುಡಿ 1/4 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಈ ಟೊಮೆಟೊ ನಮಗೆ ಸಾಫ್ಟ್ ಆಗಬೇಕು. ಇದನ್ನು 1-2 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. ಅವಾಗವಾಗ ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ನಮಗೆ ಸಾಫ್ಟಾಗಿದೆ. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಕಲಸಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಪೇಸ್ಟನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ, ಏಕೆಂದರೆ ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಆದ್ದರಿಂದ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತಣ್ಣಕ್ಕಾದಮೇಲೆ ಸರಿ ಹೋಗುತ್ತೆ. ಇದೊಂದು ಸ್ವಲ್ಪ ಕುದಿ ಬರಲಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಕೊನೆಯಲ್ಲಿ 1/4 ಓಳಷ್ಟು ನಿಂಬೆಹಣ್ಣಿನ ರಸ. ಕೊತ್ತಂಬರಿ ಸೊಪ್ಪು ಮಸ್ತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬಾಂಬೆ ಚಟ್ನಿ ರೆಡಿ ಆಯಿತು. ರಾಗಿ ಪೂರಿಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ. ಅದೇ ಸಮ ಪ್ರಮಾಣದಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಓಂ ಕಾಳು ನಾನು 1/2 ಸ್ಪೂನಷ್ಟು ಹಾಕ್ತೀನಿ. ಸೊ ಇದು ಹಾಕೋದ್ರಿಂದ ನಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಪೂರಿ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕಾಗತ್ತೆ. ರಾಗಿ ಪೂರಿಗೆ ಹಿಟ್ಟು ಕಲಸ್ಕೊಳ್ಳೋಣ. ನೋಡಿ, 1 ಕಪ್ಪಷ್ಟು ರಾಗಿ ಹಿಟ್ಟು, ಗೋಧಿ ಹಿಟ್ಟು 1 ಕಪ್, 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ. ಚಿರೋಟಿ ರವೆ ಹಾಕೋದ್ರಿಂದ ನಮಗೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಪೂರಿ. ಉಪ್ಪು ರುಚಿಗೆ ತಕ್ಕಷ್ಟು. ಓಂ ಕಾಳು ಹಾಕ್ಕೊಳ್ಳೋಣ 1/2 ಸ್ಪೂನಷ್ಟು. ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗೇ ಕಲಸಬೇಕು ಪೂರಿಗೆ, ಇಲ್ಲಾಂದರೆ ಎಣ್ಣೆ ಜಾಸ್ತಿ ಇಳಿಯುತ್ತೆ ಫ್ರೈ ಮಾಡೋವಾಗ. ಫ್ರೆಂಡ್ಸ್, ನೋಡಿ, ಇದು ಹಿಟ್ಟು ಕಲಸಿದಾಗಿದೆ. ನೋಡಿ, ಈ ಥರ ಮುಟ್ಟಿದಾಗ ಕೈಗೆ ಅಂಟ್ಕೋಬಾರ್ದು. ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ. ಇವಾಗ ಇದನ್ನು 1-10 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. ಚಿಕ್ಕ ಉಂಡೆಯಾಗಿ ಮಾಡಿಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಪೂರಿ ಲಟ್ಟಿಸ್ಕೊಳ್ಳೋಣ. ಅದಕ್ಕೆ 1 ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ, 1 ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಎಲ್ಲ ಲಟ್ಸಿದಾಗಿದೆ. ಇವಾಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ನಿಮ್ಗೆ ಈ ಥರ ಲಟ್ಸಕ್ಕೆ ಬರಲ್ಲ ಅಂದರೆ ನಿಮ್ಮ ಹತ್ರ ಪೂರಿ ಪ್ರೆಸ್ ಮಾಡೋ ಪ್ರೆಸ್ ಇದ್ದರೆ ಅದರಲ್ಲಿ ಸಹ ಇಟ್ಟು ನೀವು ಪ್ರೆಸ್ ಮಾಡ್ಕೊಬೋದು ಹಪ್ಪಳ ಪ್ರೆಸ್ ಮಾಡೋದ್ರಲ್ಲಿ. ಅದಿಲ್ಲ ಅಂದರೆ ಈ ರೀತಿಯ ಕೈನಲ್ಲಿ ಕೂಡ ಲಟ್ಟಿಸ್ಕೋಬೋದು. ಫ್ರೆಂಡ್ಸ್, ಒಂದು ಪ್ಯಾನಲ್ಲಿ ಡೀಪ್ ಫ್ರೈಗೆ ಆಗೋವಷ್ಟು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದೊಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ, ಯಾಕಂದರೆ ಒಂದೇ ಕಡೆ ಬಿಸಿಯಾಗಿರುತ್ತೆ. ಅದರಲ್ಲಿ ಪೂರಿ ಹಾಕ್ಕೊಳ್ಳೋಣ. ರೆಡಿ ಆಯಿತು.